ಫ್ರೆಂಡ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಎಲ್ಲ ನೀವು ವೆಯ್ಟ್ ಮಾಡ್ತಾಯಿದ್ರಿ ಸರ್, ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಡೌನ್ಲೋಡ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಒಂದು ಅಪ್ಡೇಟನ್ನು KA ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳ್ತಾ ಬರ್ತೀನಿ ನಾನು. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೀವು KA ವೆಬ್ಸೈಟ್ಗೆ ಹೋದ ತಕ್ಷಣ ಇಲ್ಲಿ ಪ್ರಕಟಣೆಗಳು ಅಂತಿರುತ್ತೆ, ಅಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಲಿಂಕ್ ಓಪನ್ ಆಗುತ್ತೆ. ಓಕೆ, PGCET 2023 A ಮತ್ತು N ಕ್ಲಾಸ್ ಅಭ್ಯರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಮಧ್ಯ ಇದೆ. ಓಕೆ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸೊ ಈ ರೀತಿ ಪೇಜ್ ಓಪನ್ ಆಗ್ತದೆ. ಓಕೆ, ಸೊ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕ್ರೆಡೆನ್ಷಿಯಲ್ಸು, ಲಾಗಿನ್ ID, ಪಾಸ್ವರ್ಡು, ಕ್ಯಾಪ್ಚಾ ಮೂರನ್ನು ಎಂಟರ್ ಮಾಡಿ ನೀವು ಲಾಗಿನ್ನು ಆಗಬೇಕಾಗ್ತದೆ. ಒನ್ಸ್ ಯು ಲಾಗಿನ್, ನೀವು ಲಾಗಿನ್ ಆದ ತಕ್ಷಣ ನಿಮ್ಗೇನು ಬರುತ್ತೆ ಅಂತ ಹೇಳಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ಪ್ರಾಧಿಕಾರ ಅಪ್ಲಿಕೇಶನ್, ಅಪ್ಲಿಕೇಶನ್ ಡೀಟೇಲ್ಸು, PGCET ವಿವರಗಳು ಅಂತಿದೆ. ಅದೇ ರೀತಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ಸ್ ಇದೆ. ಕ್ಲಿಕ್ ಹಿಯರ್ ಟು ಪ್ರಿಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತಿದೆ. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಸೊ ನಾನು ಮಾರ್ನಿಂಗ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ತುಂಬ ಇಂಪಾರ್ಟೆಂಟು ಇದು ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು ನೀವು PGCET ನಂಬರು, ನೇಮ್ ಇರುತ್ತೆ, MBA ರ್ಯಾಂಕಿಂಗ್ ಇರುತ್ತೆ. ಆ್ಯಸ್ ಯೂಶ್ವಲ್ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ಲೀಸ್ಟ್ ಇರುತ್ತೆ, ಏನೇನು ಕೊಟ್ಟಿದ್ದೀರಾ ನೀವು ಅಂತ. KA ಆನ್ಲೈನ್ ರಿಜಿಸ್ಟ್ರೇಷನು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಪ್ರಾವಿಷನಲ್ ಡಿಗ್ರಿ. ಸೊ ಈ ಮೂರು ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟು. ಯಾರಿಗೆ ನೋಡಿ, ಕ್ಯಾಟಗರಿಯಲ್ಲಿ GM ಇದೆ, GM ಅವ್ರಿಗೆ. ಸೊ ಯು ಆರ್ ಎಲಿಜಿಬಲ್ ಫಾರ್ ಕ್ಲಾಸ್ A. ಅವ್ರೇನಾದ್ರು ಕ್ಲಾಸ್ A ಏನಂದ್ರೆ ಅಂತ ನಾನು ಮಾರ್ನಿಂಗ್ ತಾನೇ ಹೇಳಿದ್ದೀನಿ ನಿಮಗೆ. ಅದೇ ರೀತಿ ಕೋರ್ಸ್ ಟೈಪು ಫುಲ್ ಟೈಮ್, ಕ್ಯಾಂಡಿಡೇಟ್ ಟೈಪು ರೆಗ್ಯುಲರು, ಅವರು ಡಿಗ್ರಿ ಯಾವ್ದು ಮಾಡಿದ್ದಾರೆ BCOM. ಓಕೆ, ಸೊ ಇದು ಜನರಲ್ ಇನ್ಫಾರ್ಮೇಷನ್ಸ್ ಇಲ್ಲಿರುತ್ತೆ, ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕು, ಎಸ್ಪೆಷಲಿ ನಿಮ್ಮ ಕ್ಲಾಸು, ನಿಮ್ಮ ಕ್ಯಾಟಗರಿ. ಓಕೆ, ಸೊ ಅದಾದ ನಂತರ ನಿಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಕೊಟ್ಟಿರ್ತಾನೆ, ಏನು, PGCET ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾನೆ. ಸೊ ಇದನ್ನು ನೀವು ಯಾರಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗ್ಬೇಡಿ, ಇದು ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಬೇಕಾಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟು. ಸೊ ನಾನು ಮಾರ್ನಿಂಗ್ ವೀಡಿಯೋದಲ್ಲಿ ಹೇಳಿದ್ದೆ, ಸೊ ಯಾಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟು ಅಂತ. ಈ ವೆರಿಫಿಕೇಷನ್ ಸ್ಲಿಪ್ಪು ಯಾಕೆ ಇಂಪಾರ್ಟೆಂಟು ಅಂತೇಳಿದ್ರೆ, ಫಾರ್ ದ ಸೇಕ್ ಆಫ್ ಸೀಕ್ರೆಟ್ ಕೀ. ಸೊ ನೀವು ಆಪ್ಷನ್ ಎಂಟ್ರಿಗೆ ಹೋಗಬೇಕು, ಕಾಲೇಜ್ ಸೆಲೆಕ್ಷನ್ ಮಾಡಬೇಕು ಅಂತೇಳಿದ್ರೆ ನಿಮ್ಗೇನು ಬೇಕಾಗುತ್ತೆ, ಈ ಸೀಕ್ರೆಟ್ ಕೀ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಏನಾದರೂ ಡಿಸ್ಕ್ರಿಪೆನ್ಸಿಸ್ ಇದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿಕೊಂಡು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಡಿಸ್ಕ್ರಿಪೆನ್ಸಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ಸು ನಾವು ಮಾಡಬೇಕು ಅಂತ ನಾನು ಒಂದು KA ಅಥಾರಿಟಿಗೆ ಕೇಳ್ತೀನಿ. ಓಕೆ, ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ನಾನು ಸೊ ಬೇರೆ ಕ್ಲಾಸ್ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ಒಂದು ಏನೇನು ಕ್ಲಾಸ್ಗಳು, ಯಾವ ರೀತಿ ಅವ್ರು ನಾಳೆಯಿಂದ ವೆರಿಫಿಕೇಷನ್ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.